ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಇಲ್ಲಿ ಒಂದು ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಪಿ ವಿ ಆರ್ಗೆ ಬಂದಿದ್ವಿ. ಪಿ ವಿ ಆರ್ ಸಿಬ್ಬಂದಿಗಳಿಗೆ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಆಪರ್ಚುನಿಟಿ ಕೊಟ್ಟು ನಮಗೆ ಇಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ ಸ್ಟೇಜ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಫಿಲಮ್ನ ಇಷ್ಟೊಂದು ಜನರು ಸಪೋರ್ಟ್ ಮಾಡಿ ನಮ್ಮನ್ನು ಈ ಥರ ಒಂದು ಮೇಲ್ ಟೂ ವೀಕ್ಸ್ ಆಯ್ತು, ಇವಾಗ ಟೂ ವೀಕ್ಸ್ ರನ್ನಿಂಗ್ ಹೌಸ್ಫುಲ್ ಸಕ್ಸಸ್ಫುಲಿ. ಸೊ ತುಂಬ ಖುಷಿ ಆಗ್ತಾಯಿದೆ. ನಮ್ಮ ಬಾಯ್ಸು ಎಲ್ಲರೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಯಾರ್ಯಾರು ಚಿತ್ರ ನೋಡಿಲ್ಲ ಅವ್ರು ದಯವಿಟ್ಟು ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಲವೊಂದು ಹಿಡನ್ ಇದು ಇದೆ ಫಿಲಮಲ್ಲಿ, ಸೀನ್ಸು ಮತ್ತು ಡೀಟೇಲ್ಸ್ ಇದೆ. ಸೊ ದಯವಿಟ್ಟು ನೀವು ಎರಡನೇ ಸರಿ ಅಥವಾ ಮೂರನೇ ಸರಿ ನೋಡಿದಾಗಲೇ ನಿಮಗೆ ಸಸ್ಪೆನ್ಸ್ ಗೊತ್ತಾಗುತ್ತೆ. ಸೊ ತುಂಬ ಫನ್ ಇದೆ, ಎಂಟರ್ಟೈನ್ಮೆಂಟ್ ಇದೆ. ಇನ್ನೊಂದೆರಡು ಪಾಯಿಂಟ್ ನಮ್ಮ ಬಾಯ್ಸ್ ಹೇಳ್ತಾರೆ. ಸೊ ಇನ್ನೊಂದೇನೆಂದರೆ, ಯಾರ ಸಿನಿಮಾ ನೋಡ್ತಾ ಇದ್ದಾರಾ, ಯಾರಿಗೆ ಇಷ್ಟ ಆಗಿದೆ, ತಿರ್ಗಾ ಇನ್ನೂ ಯಾರು ಬಂದು ನೋಡಬೇಕು ಅನ್ನೋರೆಲ್ಲ ನಮಗೆ BMS ಅಲ್ಲಿ ಹಾಗೂ ನಮ್ಮ ಗೂಗಲಲ್ಲಿ ಒಂದಷ್ಟು ರಿವ್ಯೂ ಕೊಡಿ. ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ. ಬುಕ್ ಮೈ ಶೋ ಬೇಸಿಕಲಿ BMS ಅಂದರೆ ಬುಕ್ ಮೈ ಶೋ. ಅದ್ರ ಜೊತೆಗೆ ಗೂಗಲಲ್ಲಿ ನಮ್ಮದು ರಿವ್ಯೂ ಪೇಜ್ ಇದೆ, ಅಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ. ಹಿಂಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ, ಕನ್ನಡ ಜನತೆ ನಮ್ಮ ಕೈ ಬಿಡಲ್ಲ ಅಂತ ನಮ್ಗೆ ತುಂಬ ಚೆನ್ನಾಗಿ ಗೊತ್ತು. ಈ ವೀಕೆಂಡು ಫುಲ್ ಹೌಸ್ಫುಲ್ ಆಗ್ತಾರೆ, ನಮಗೆ ಭಾಳ ಖುಷಿ ಆಯಿತು. ಹಾಗೆ PVR ಮಂಜಣ್ಣ ಹೇಳ್ದಂಗೆ PVR ಅವರು ನಮಗೆ ಈ ಥರ ಆಪರ್ಚುನಿಟಿ ಕೊಡೋಕ್ಕೆ ನಾವು ತುಂಬ ಥ್ಯಾಂಕ್ಸ್ ಹೇಳ್ತೀವಿ. ಅದು ಬಿಟ್ಟು ಇನ್ಯಾರು ಹಾಗೆ ಸಿನಿಮಾ ಓವರ್ಸೀಸಲ್ಲಿ ರಿಲೀಸ್ ಆಗಿದೆ, USA, ಕೆನಡಾ, ಸಿಡ್ನಿ, ಜಾನ್ಸ್ಬರ್ಗ್, ಆಮೇಲೆ ಆಸ್ಟ್ರೇಲಿಯಾ, ಯುರೋಪ್, ಎಲ್ಲ ಕಡೆಯೂ ರಿಲೀಸ್ ಆಗಿದೆ. ಸೊ ಪ್ಲೀಸ್ ನಿಮ್ಮ ಫ್ಯಾಮಿಲಿಯವರು, ನಿಮ್ಮ ಫ್ರೆಂಡ್ಸ್ ಅವರು ಯಾರ್ಯಾರು ಓವರ್ಸೀಸಲ್ಲಿ ಇದ್ದಾರೆ ಅವ್ರಿಗೂ ಇದ್ರ ಬಗ್ಗೆ ಹೇಳಿ, ಅವರು ಸಿನಿಮಾ ನೋಡಲಿ, ಅಲ್ಲಿರೋ ಕನ್ನಡ ಜನತೆಗೆ ತೋರಿಸ್ಲಿ, ಆ್ಯಂಡ್ ಬೇರೆ ಭಾಷೆಯವ್ರಿಗೂ ತೋರಿಸ್ಲಿ. ಇನ್ನು ನಮ್ಮ ಸಿನಿಮಾಗೆ ಓವರ್ಸೀಸು ಚೆನ್ನಾಗಿ ರೆಸ್ಪಾನ್ಸ್ ಸಿಗೋ ಹಾಗೆ ನಿಮ್ಮ ಸಪೋರ್ಟ್ ನಮಗೆ ಬೇಕಾಗಿದೆ. ಥ್ಯಾಂಕ್ ಯು. ಹಂಗೆ ನಮ್ಮ ಉತ್ತರ ಕರ್ನಾಟಕದವ್ರು ಯಾರ್ಯಾರು ಇದ್ದೀರಿ, ನಮ್ಮ ಟೀಮ್ ಎಲ್ಲರೂ ನಿಮ್ಮನ್ನು ಭೇಟಿಯಾಗಕ್ಕ ಅತಿ ಶೀಘ್ರದಲ್ಲಿ ಬರ್ತಾ ಇದ್ದೀವಿ. ಥಿಯೇಟ್ರಲ್ಲಿ ಎಲ್ಲರೂ ಬಂದಿರಬೇಕು. ಥ್ಯಾಂಕ್ ಯು ಸೋ ಮಚ್. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ PVR ಗೆ ಇಂಥ ಅದ್ಭುತವಾದ ಚಾನ್ಸ್ ಕೊಟ್ಟಿದ್ದಕ್ಕೆ ಇಲ್ಲಿ ಪರ್ಫಾರ್ಮ್ ಮಾಡೋಕ್ಕೆ. ಮತ್ತು ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ, ವರ್ಲ್ಡ್ ವೈಡ್ ರಿಲೀಸ್ ಆಗಿದೆ, ಆಮೇಲೆ ನಮ್ಮ ಇಡೀ ಕರ್ನಾಟಕದಲ್ಲಿ ರಿಲೀಸ್ ಆಗಿದೆ. ಯಾರ್ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ, ಬುಕ್ ಮೈ ಶೋಲ್ಲಿ ಬುಕ್ ಮಾಡ್ಕೊಳ್ಳಿ, ಹಾಗೆ ಮೂವೀಸ್ ನೋಡಿದವರು ಗೂಗಲಲ್ಲಿ ರಿವ್ಯೂಸ್ ಕೊಡಿ, ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಹಾಸ್ಟೆಲ್ ಹುಡುಗರು ಆರ್ಮಿ ಅಂತ ಒಂದು ಪೇಜ್ ಇದೆ, ಅದನ್ನು ಫಾಲೋ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. 3, 2, 1.